ಹಿಂದೂ ಮಹಾಸಭಾ ಯಾರು ಮೂಲ ವಕಾಲತ್ದಾರರಿದ್ದಾರೆ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿಲ್ಲ ಅಲ್ವಾ. ನಾವು ಇಷ್ಟು ವರ್ಷದಲ್ಲಿ ಏನೂ ಮಾಡಿಲ್ಲ, ಕೊನೆ ಪಕ್ಷ ರಾಮನ ಹೆಸರಲ್ಲಿ ಅದು ಗೆಲ್ಲೋಣ ಅಂತ ಏನಾದರೂ ತಂತ್ರಗಾರಿಕೆನ ನಿಮ್ಮದು? ಕೇವಲ ಒಂದು ಬೂಟಾಟಿಕೆಯ ರಾಜಕಾರಣ ಮಾಡಿದ್ರೆ ಪ್ರಭು ಶ್ರೀರಾಮನ ಶಾಪ ಖಂಡಿತವಾಗ್ಲೂ ನಿಮಗೆ ತಟ್ಟೆ ತಟ್ಟತ್ತೆ. ಹಿಂದೂ ಮಹಾಸಭಾ ಈಗಾಗಲೇ ನಮ್ದೆಲ್ಲ ತಿಳಿದಿರುವಂತೆ ಹಿಂದೂ ಮಹಾಸಭಾ ಈ ಒಂದು ಪ್ರಭು ಶ್ರೀರಾಮನ ವಿಚಾರದ ಒಂದು ವಿವಾದದಲ್ಲಿ ಮೂಲ ವಕಾಲತ್ದಾರರಾಗಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಹೋರಾಟವನ್ನು ಮಾಡಿಕೊಂಡು ಇವತ್ತು ಈ ಸಂದರ್ಭ ಬಂದಾಗ ರಾಷ್ಟ್ರದಲ್ಲಿರುವಂತಹ ಕೇಂದ್ರದಲ್ಲಿರುವಂತಹ ಸರ್ಕಾರ ಇವರು ಈ ಒಟ್ಟಾರೆ ಹೋರಾಟ ಮಾಡಿ ಇವತ್ತು ಈ ಸಫಲತೆಗೆ ಕಾರಣ ಆಗಿರುವಂತಹ ಹಿಂದೂ ಮಹಾಸಭಾ ಮತ್ತು ನಿರ್ಮೋಹಿ ಅಖಾಡ ಸಾಧು ಸಂತರ ಒಂದು ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನ ಬದಿಗೊತ್ತಿ ಹಿಂದೂ ಮಹಾಸಭಾ ಯಾರು ಮೂಲ ವಕಾಲತ್ದಾರರಿದ್ದಾರೆ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿಲ್ಲ. ಅವರು ಕರೆಯದಿದ್ರೂ ಕೂಡ ನಾವು ನಮ್ಮ ಹಕ್ಕನ್ನು ಸ್ಥಾಪಿಸಿ ನಾವು ಕಾರ್ಯಕ್ರಮಕ್ಕೆ ನಾವದನ್ನು ಅದರ ವಿಚಾರದಲ್ಲಿ ಬೇರೆ ಏನು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ, ಯಾಕಂದ್ರೆ ಹೋರಾಟ ನಮ್ಮದು. ಆದರೆ ಹಿಂದಿನಿಂದಲೂ ಹಿಂದೂ ಮಹಾಸಭೆ ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ರಾಜಕೀಯ ಮಾಡಲೇ ಇಲ್ಲ. ಹಿಂದುತ್ವದ ವಿಚಾರದಲ್ಲಿ ರಾಜಕೀಯ ಮಾಡಿಕೊಂಡು ಅಧಿಕಾರಕ್ಕೆ ಏರಿ ಬಂದು ನಮಗೆ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ನೀವು ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ಹಿಂದುತ್ವ ಮಾಡಿದರೆ ಅದು ಹಿಂದೂ ಮಹಾಸಭೆ ಅದಕ್ಕೆ ಒಪ್ಪಲಿಕ್ಕೆ ತಯಾರಿಲ್ಲ. ಪೂರ್ಣ ಪ್ರಮಾಣದ ದೇವಸ್ಥಾನ ಆಗೋದಕ್ಕಿಂತ ಮುಂಚೆನೆ ಕೇವಲ ಚುನಾವಣೆಯ ದೃಷ್ಟಿಯಿಂದ ಮಾಡುವಂಥದ್ದನ್ನು ಇದು ಧರ್ಮಶಾಸ್ತ್ರದ ವಿರುದ್ಧ, ನಮ್ಮ ಒಂದು ಶಾಸ್ತ್ರಕ್ಕೆ ಅಪಚಾರ ಆಗುವಂಥ ಕೆಲಸ. ಆದ್ದರಿಂದ ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಮಾಡಿ, ತೊಂದರೆ ಇಲ್ಲ. ಆದರೆ ಅದನ್ನು ಎಲ್ಲ ಮುಗಿದ್ಮೇಲೆ ಮಾಡುವಂಥದ್ದು ಒಂದು ಧರ್ಮ ಇದೆ. ಅದ್ರ ಜೊತೆ ಹೋರಾಟ ಮಾಡಿ ಯಾರು ಅದರಲ್ಲಿ ಪಿಟಿಷನರ್ಸ್ ಇದ್ದಾರೆ, ಯಾರು ಸಾಕ್ಷಿ ಇದ್ದಾರೆ ಶಂಕರಾಚಾರ್ಯರ ವಿರುದ್ಧ ನಿಮ್ಮದೇ ಮಾಧ್ಯಮಗಳಲ್ಲಿ ಇಲ್ಲಿ ಇಲ್ಲಿವರೆಗೂ ನೋಡಿ, ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಮೊಘಲರ ಕಾಲದಿಂದ, ಆನಂತರ ಪೋರ್ಚುಗೀಸರ ಕಾಲದಲ್ಲಿ, ಆನಂತರ ಟಿಪ್ಪುವಿನ ಕಾಲದಲ್ಲಿ ಶಂಕರಾಚಾರ್ಯರಿಗೆ ನಿರಂತರವಾಗಿ ಈ ರೀತಿಯ ಅಟ್ಯಾಕ್ಗಳಾಗುವಂಥ ಇತ್ತು. ಇದು ಈಗ ಕೇಂದ್ರದಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಾಲದಲ್ಲೂ ಕೂಡ ಶಂಕರಾಚಾರ್ಯರನ್ನ ಈ ರೀತಿ ಅವಹೇಳನೆ ಮಾಡುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಜರಿಯುವಂಥದ್ದು, ಇದು ಧರ್ಮದ ವಿಡಂಬಣೆ ಆಗಿದೆ. ಕೇವಲ ಒಂದು ಚುನಾವಣೆಯ ಸರಕನ್ನಾಗಿ ಶ್ರೀರಾಮನನ್ನು ಉಪಯೋಗ ಮಾಡ್ತೀರಿ ಅಂತ ಹೇಳಿದ್ರೆ ಇದನ್ನು ಒಪ್ಪತಕ್ಕಂಥ ವಿಚಾರ ಅಲ್ಲ. ಆದರೆ ಇದನ್ನು ನಾವು ಖಂಡಿಸ್ತೇವೆ. ಪ್ರಭು ಶ್ರೀರಾಮನ ವಿಚಾರದಲ್ಲಿ ನೀವು ಈ ರೀತಿಯ ಬಂಡತನ ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ನಿಮ್ಮಿಷ್ಟಕ್ಕೆ ಮಾಡಿಕೊಂಡು ಯಾವುದೇ ಶಾಸ್ತ್ರವನ್ನು ನೀವು ಅನುಷ್ಠಾನಕ್ಕೆ ತರದೆ ಕೇವಲ ಒಂದು ಬೂಟಾಟಿಕೆಯ ರಾಜಕಾರಣ ಮಾಡಿದರೆ ಪ್ರಭು ಶ್ರೀರಾಮನ ಶಾಪ ಖಂಡಿತವಾಗ್ಲೂ ನಿಮಗೆ ತಟ್ಟೆ ತಟ್ಟತ್ತೆ ಅಂತ. ಈಗ ನಾವು ನೋಡಿ, ನಾವು ಮಾಡುವುದಿಲ್ಲ ಅಂತ ಹೇಳಿದ್ರು ಕೂಡ ಪ್ರತಿಷ್ಠಾಪನೆ ಆಗ್ತಾ ಇದೆ. ನಾವು ಮಾಡುವಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕ ಫಲಕ್ಕೆ ಅಲ್ಲೆಲ್ಲೋ ನಮ್ಮ ಜನ್ಮಭೂಮಿಯಲ್ಲಿ ಕೆಲಸ ಆಗ್ತದೆ ಅನ್ನೋ ಸಂತೋಷ ನಮಗಿದೆ. ಆ ಸಂತೋಷ ಇದೆ, ಆ ಸಂತೋಷನ ಹಂಚು ನಾವೇನು ಅದನ್ನು ಈಗ ಅಲ್ಲಿ ನಾವು ಯಾರು ಸನ್ಮಾನ ಮಾಡ್ಲಿಕ್ಕೆ ಹೊರಟಿರೋದು ಯಾರಿಗೆ? ಅದಕ್ಕೆ ಹೋರಾಟ ಮಾಡಿದಂಥವ್ರಿಗೆ. ಅಲ್ಲಿ ತ್ಯಾಗ ಬಲಿದಾನ ನಡೆದಿದ್ದಾವೆ. ಏನು ಒಂದು ಎರಡು ವರ್ಷದ ಹೋರಾಟ ಅಲ್ಲ, 500 ವರ್ಷದ ಹೋರಾಟ. ಇವತ್ತು ಸರ್ಕಾರ ಅದು ಮಾಡ್ತಾ ಇದೆ. ಆ ದಿವಸ ಅಲ್ಲ, ನಾವು ಇನ್ನೊಂದು ದಿವಸ ಇಡಬೇಕು. ಯಾವ ದಿವಸ ಅದು? ದಿನ ನಿಗದಿ ಮಾಡೋದು ಹಿಂದೂ ಮಹಾಸಭೆ ಅಲ್ಲ, ನಮ್ಮನ್ನು ಟ್ರಸ್ಟಿಂದ ಹೊರಗಡೆ ಹಾಕಿದ್ದಾರೆ. ಇದು BJP ಟ್ರಸ್ಟ್ ರಚನೆ ಮಾಡಿದ್ದಾರೆ, ಅವ್ರಿಗೆ ಬೇಕಿರೋರನ್ನ ಮಾಡ್ಕೊಂಡಿದ್ದಾರೆ. ಅವರು ಧರ್ಮ ವಿರೋಧಿ ಚಟುವಟಿಕೆ ಮಾಡ್ತಾರೆ, ಹಿಂದೂ ವಿರೋಧಿ ಚಟುವಟಿಕೆ ಮಾಡಿ ಅವ್ರನ್ನ ವಿರೋಧ ಮಾಡ್ತೇವೆ ನಾವು. ಇದು ಕಾಂಗ್ರೆಸ್ BJP ವಿಚಾರ ಅಲ್ಲ, ಇದು ನಮ್ಮ ನಂಬಿಕೆ ವಿಚಾರ. ಇದು ನಾವೇನು ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ. ಹಿಂದುತ್ವವನ್ನು ಭಾರತೀಯ ಜನತಾ ಪಾರ್ಟಿ ಸದ್ಬಳಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದೆ. ಇವತ್ತು ಕರ್ನಾಟಕದ ಪರಿಸ್ಥಿತಿ ನಾಳೆ ಕೇಂದ್ರದಲ್ಲೂ ಬರ್ಬೋದು. ನಾವು ಅದು ಪ್ರಭು ಶ್ರೀರಾಮನ ವಿಚಾರವನ್ನೇ ನಾನು ಹೇಳ್ತಾ ಇರೋದು. ನಾವೇನು ಸೋಲಿಸಿದ್ದಲ್ಲಲ್ವಾ? ಈಗ ಹಿಂದೂ ವಿರೋಧಿ ಚಟುವಟಿಕೆ ಮಾಡಿ ಹಿಂದೂ ಕಾರ್ಯಕರ್ತರು ವಿರೋಧ ಮಾಡ್ತಾರೆ. ನಾವು ನೋಡಿ, ಒಂದು ಮೆಸೇಜ್ ಅನ್ನ ಭಾರತೀಯ ಜನತಾ ಪಾರ್ಟಿಗೆ ಕೊಡ್ಲಿಕ್ಕೆ ಬಯಸ್ತೇವೆ. ನಾವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಹೋರಾಟ ಮಾಡಿದಂಥ ಹಿಂದೂ ಮಹಾಸಭಾ, ನಿರ್ಮೋಹಿ ಅಖಾಡ, ಶ್ರೀರಾಮ ಎಲ್ಲರ ಸುತ್ತು. ಇದು ಕೇವಲ ಹಿಂದೂ ಮಹಾಸಭಾ ಸುತ್ತು. ಹಿಂದೂ ಮಹಾಸಭಾ ಅಂದರೆ ಏನು? ಇಡೀ ಹಿಂದೂ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ಅಂದಿನ ದಿನದಿಂದ ಇವತ್ತಿನ ಕೂಡ ನಾವು ಧರ್ಮದ ಕೆಲಸ ಮಾಡ್ತಾ ಬಂದಿದ್ದೇವೆ. ಈಗ ನಾವು ಹೋರಾಟ ಮಾಡಿದಂತಹ ನಮ್ಮ ನಾಯಕರುಗಳು ಭಿಕ್ಷೆ ಎತ್ತಿ ಅಂದಿನ ದಿವಸದಲ್ಲಿ ಕೇಸ್ ಚಲಾವಣೆ ಮಾಡಿದ್ದಾರೆ. ಯಾವ ಭಾರತೀಯ ಜನತಾ ಪಾರ್ಟಿಯೂ ಬರಲಿಲ್ಲ, ಯಾವ ಪರಿವಾರನೂ ಬರಲಿಲ್ಲ, ಇವತ್ತು ಬಂದಿದ್ದಾರೆ. ಸಂತೋಷ ಇದೆ, ನಾವು ಸೇರ್ಕೊಂಡು ಮಾಡೋಣ, ಏನು ತೊಂದರೆ ಇಲ್ಲ. ಯಾರು ಹೋರಾಟ ಮಾಡಿದ ಅವರನ್ನ ಹೊರಗಿಟ್ಟು ನೀವು ಮಾಡುವಂಥದ್ದು ಏನಿದೆ? ಅಂದರೆ ಏನು, ನಾವೇನು ಇಲ್ಲಿ ಬೇರೆ ದೇಶದಿಂದ ಬಂದವರ? ನಾವು ಇಲ್ಲಿಯವರು. ನಮ್ಮ ಹೋರಾಟದ ಫಲವಾಗಿ ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ. ನಮ್ಮನ್ನೇ ಹೊರಗಿಡುವುದಂತ ಹೇಳಿದ್ರೆ ಏನರ್ಥ ಅದಕ್ಕೆ? ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ, ಆ ಟ್ರಸ್ಟನ್ನು ವಿಸರ್ಜನೆ ಮಾಡಿದ್ದಾರೆ, ಬೇರೆ ಯಾವುದೋ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ನಡೆಯುವಂಥದ್ದಲ್ಲಿ ಅವರದೇ MP ಆದ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕಳೆದ 5 ವರ್ಷದಿಂದ ಗೋಗರಿತಿದ್ದಾರೆ. ರಾಮ ಸೇತುವನ್ನು ನೀವು ರಾಷ್ಟ್ರೀಯ ಸ್ಮಾರಕವನ್ನು ಮಾಡಿ ಅಂತ ಪ್ರಧಾನಮಂತ್ರಿಗಳು ಟೇಬಲ್ ಮೇಲೆ ಇಟ್ಟಿದ್ದಾರೆ. ಯಾಕೆ ಆ ಫೈಲನ್ನು ಇನ್ನೂ ಆಗಿ ಇಟ್ಟಿದ್ದೀರಿ?
ಅದು ಹಿಂದುತ್ವದ ವಿಚಾರ ಅಲ್ವಾ? ಯಾಕೆ ಘೋಷಣೆ ಮಾಡಿಲ್ಲ ಇನ್ನು ನೀವು? ಅಂದ್ರೆ ಅದರಲ್ಲಿ ಲಾಭ ಬರೋದಿಲ್ಲ, ಚುನಾವಣೆಗೆ ಏನು ಆಗೋದಿಲ್ಲ ಅಂತ ಆ ವಿಚಾರವನ್ನು ಮುಂದಿಟ್ಕೊಂಡು ಮಾಡ್ತೀರಾ? ನೀವು ಚುನಾವಣೆ ನಡೆದ ಮೇಲೆ ಮಾಡಿ, ಅದಕ್ಕೆ ಬೇಕಿರುವ ವ್ಯವಸ್ಥೆಗಳೆಲ್ಲ ಆದ್ಮೇಲೆ ಮಾಡಿ. ಯಾಕೆ ಆ ತುರಾತುರಿಯಲ್ಲಿ ಮಾಡುವಂಥದ್ದು ಅಗತ್ಯ ಏನಿದೆ? ಸರ್ಕಾರ ನಿಮ್ದೇ ಇದೆ, ಭಯ ಇದೆಯಾ ಸರ್ಕಾರ ಬೀಳ್ತದೆ ಅಂತ ಹೇಳಿ? ಅಲ್ವಾ, ನಾವು ಇಷ್ಟು ವರ್ಷದಲ್ಲಿ ಏನೂ ಮಾಡಿಲ್ಲ, ಕೊನೆ ಪಕ್ಷ ರಾಮನ ಹೆಸರಲ್ಲಿ ಅದು ಗೆಲ್ಲೋಣ ಅಂತ ಏನಾದರೂ ತಂತ್ರಗಾರಿಕೆನಾ ನಿಮ್ಮದು? ಹಿಂದೂ ಸಮುದಾಯ ಇವತ್ತು ತುಂಬ ತೊಂದರೆಯಲ್ಲಿದೆ. ಅದು ಕೇಂದ್ರ ಸರ್ಕಾರ ಈಗ ಬಂದ ಮೇಲೂ ಇದೆ, ಅದಕ್ಕಿಂತ ಹಿಂದಲೂ ಇದೆ. ಈಗ ನಮಗೆ ಬದುಕಲಿಕ್ಕೆ, ಹಿಂದೂಗಳಿಗೆ ಬದುಕಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಹಿಂದೆ ಕಾಂಗ್ರೆಸ್ ಓಲೈಕೆ ಮಾಡ್ತು ಅಂತ ಹೇಳ್ತಾರೆ, ಇವತ್ತು ನೀವು ಅದನ್ನೇ ಮಾಡ್ತಾ ಇದ್ದೀರಿ. ಅದು ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ. ನೀವು ಕೇವಲ ಚುನಾವಣೆಗೋಸ್ಕರ ಇದನ್ನು ಮಾಡೋದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮುಂದೆ ಬೇರೆ ಕೇಸ್ಗಳಿದ್ದಾವಲ್ಲ, ಯಾಕೆ ಎತ್ಕೊಂಡಿಲ್ಲ ಅದನ್ನು? ನಾನು ಇವಾಗ ಹೇಳಿದ ರಾಮ್ ಸೇತು ಕೇಸ್ ಏನಾಯ್ತದು? ಸರ್ಕಾರ ಅವರದಿರೋದು ತಾನೆ, ಏನಕ್ಕೆ ಘೋಷಣೆ ಮಾಡಿಲ್ಲ ಅವರು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.